ಇನ್ನು ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಬಿರುಗಾಳಿ ಬೀಸ್ತಾ ಇದೆ. ಪಿಎಸ್ಐ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ರಾಜ್ಯ ಸರ್ಕಾರದ ವಿರುದ್ಧ ಮತ್ತೊಂದು ಗಂಭೀರ ಆರೋಪ. ಯಾದಗಿರಿ ಕಾಂಗ್ರೆಸ್ ಶಾಸಕ ಚೆನ್ನಾರೆಡ್ಡಿ ಹಾಗೂ ಅವರ ಮಗನ ಮೇಲೆ ಎಫ್ಐಆರ್ ದಾಖಲಾಗಿದೆ. ನಿನ್ನೆ ಮನೆಯಲ್ಲಿ ಅನುಮಾನಾಸ್ಪದವಾಗಿ ಪಿಎಸ್ಐ ಪರಶುರಾಮ್ ಸಾವಿಗೀಡಾಗಿದ್ದರು. ನನ್ನ ಗಂಡನ ಸಾವಿಗೆ ಶಾಸಕ ಹಾಗೂ ಅವರ ಮಗನೇ ಕಾರಣ ಅಂತ ಅವರ ಪತ್ನಿ ದೂರು ದಾಖಲು ಮಾಡಿದ್ದಾರೆ. ಯಾದಗಿರಿ ಎಸ್ಪಿ ಎದುರು ಪಿಎಸ್ಐ ಪತ್ನಿ ಶ್ವೇತಾ ಅವರು ಕಣ್ಣೀರಿಟ್ಟಿದ್ದಾರೆ. ಪತ್ನಿ ಶ್ವೇತಾ ದೂರಿನ ಮೇಲೆ ಶಾಸಕ ಹಾಗೂ ಅವರ ಮಗನ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ. ಶಾಸಕ ಚೆನ್ನಾರೆಡ್ಡಿ ಟ್ರಾನ್ಸ್ಫರ್ಗೆ 30 ಲಕ್ಷ ಲಂಚ ಕೇಳಿದ್ರು ಅನ್ನುವಂತಹ ಆರೋಪ ಕೇಳಿಬಂದಿದೆ. ಪಿಎಸ್ಐ ಪರಶುರಾಮ್ ಸಾವನ್ನ ಖಂಡಿಸಿ ಬೆಳಗ್ಗೆ ರಸ್ತೆ ತಡೆಯನ್ನ ಕೂಡ ಸ್ಥಳೀಯರು ಮಾಡಿದ್ರು. ರಸ್ತೆ ತಡೆ ಹಿಡಿದು ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ರು. 1 ವರ್ಷಕ್ಕಿಂತ ಮುಂಚೆ ಪರಶುರಾಮ್ ಟ್ರಾನ್ಸ್ಫರ್ ಅನ್ನ ಮಾಡಿತ್ತು ಇಲಾಖೆ. ಈ ಟ್ರಾನ್ಸ್ಫರ್ಗೆ ಸಂಬಂಧಪಟ್ಟಂತೆ 30 ಲಕ್ಷ ಲಂಚ ಕೇಳಿದ್ರು ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಹೀಗಾಗಿ ಈ ಆತ್ಮಹತ್ಯೆಗೆ ಶಾಸಕರು ಹಾಗೂ ಅವರ ಪುತ್ರ ಕಾರಣ ಅನ್ನುವಂತಹ ಗಂಭೀರ ಆರೋಪ ಅವರ ಪತ್ನಿಯವರು ಮಾಡಿದ್ದಾರೆ. ಇನ್ನು ಅದೇ ರೀತಿಯಾಗಿ ಯಾದಗಿರಿ ಎಸ್ಪಿ ಅವರ ಎದುರು ಪಿಎಸ್ಐ ಪತ್ನಿ ಶ್ವೇತಾ ಅವರು ಕಣ್ಣೀರು ಹಾಕಿದ್ದಾರೆ. ಅವ್ರ ಡಿಪಾರ್ಟ್ಮೆಂಟ್ ಆಗಿ ಅವ್ರಿಗೆ ಸಪೋರ್ಟ್ ಮಾಡ್ತಿಲ್ಲ, ಯಾರು ಎಂಎಲ್ಎಗೆ ಸಪೋರ್ಟ್ ಮಾಡ್ತಿದ್ದಾರೆ, ದುಡ್ಡು ತಿನ್ನೋ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ, ಅವರು ದುಡ್ಡು ಕೊಡ್ತಾರೆ, ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಇನ್ನು ಇನ್ನೂ ಎಷ್ಟು ದುಡ್ಡು ತಿನ್ಸ್ತೀರಾ ಎಂಎಲ್ಎಗೆ? ನೀವು ಎಂಎಲ್ಎನ ಸಾಕ್ತೀರಾ? ಎಂಎಲ್ಎನ ಸಾಕ್ತೀರಾ ನೀವು? ನೀವು ಎಷ್ಟು ಹಗಲು ರಾತ್ರಿ ದುಡಿದು ಕಷ್ಟಪಟ್ಟು ಹೆಂಡತಿ ಮಕ್ಕಳನ್ನ ಬಿಟ್ಟು ಊಟ ಬಿಟ್ಟು ತಂದೆ ತಾಯಿನ ಬಿಟ್ಟು ಎಲ್ಲರನ್ನ ಬಿಟ್ಟು ದುಡಿತೀರಾ? ಯಾರಿಗೋಸ್ಕರ? ಎಂಎಲ್ಎಗೋಸ್ಕರ ದುಡಿತೀರಾ? ಎಂಎಲ್ಎಗೆ ಊಟ ಹಾಕ್ತಿದ್ದೀರಾ? ದುಡ್ಡಿನ ಊಟ ಹಾಕ್ತಿದ್ದೀರಾ ಸರ್? ಅವ್ರು ತಪ್ಪು ಮಾಡಿದ್ದಾರೆ, ಇನ್ನೂ ಆದರೂ ಬಂದಿಲ್ಲ ಇಲ್ಲಿಗೆ. ಇಷ್ಟು ಜನ ಇದ್ದಾರೆ, ಎಷ್ಟು ಸ್ಟ್ರೈಕ್ ಆಗಿದೆ ಅಲ್ಲಿ, ಎಷ್ಟು ವೆಹಿಕಲ್ಸ್ ನಿಂತಿದೆ, ಆ್ಯಂಡ್ ಈಸ್ ನಾಟ್ ಇವನ್ ರೆಡಿ ಟು ಕಮ್ ಸ್ಟೆಪ್ ಇನ್. ಅವ್ರದ್ದು ತಪ್ಪಿದೆ, ನಮ್ಗೆ FIR ಬೇಕು, ನಮಗೆ ನ್ಯಾಯ ಕೊಡಿಸಿ, ಅವಾಗ ಎದ್ದೇಳ್ತೀವಿ ನಾವು ಇಲ್ಲಿ. ಅಲ್ಲ ಅಮ್ಮ, ನಿಮ್ಗೆ ಇವಾಗ ಪಿಎಸ್ಐ ಅವರು ದುಡ್ಡು ಕೇಳಿರೋ ಬಗ್ಗೆ ನಿಮ್ಮ ಪತಿ ಅವರು ಏನಾದರೂ ಮಾತಾಡಿದ್ರೆ? ಮಾತಾಡಿದ್ದಾರೆ ಸರ್, ಅವ್ರು ಮಾತಾಡಿದ್ದಾರೆ. ಅವ್ರು ಸ್ಟ್ರೆಸ್ಸಲ್ಲಿದ್ದರು ಸಿಕ್ಕಾಪಟ್ಟೆ, ನಾವೆಲ್ಲರೂ ಹೇಳಿದ್ದೀವಿ. ಇಲ್ಲ ಅಂದರೆ ಅವ್ರು ಎಷ್ಟು ಕೇಳ್ಕೊಂಡಿದ್ದಾರೆ, ಅವ್ರು ತಪ್ಪು ಇದ್ರೆ ನೀವು ಅವ್ರನ್ನ ತೆಗಿಬೇಕು. ಕ್ಯಾಸ್ಟ್ ಬಂದಿತ್ತು ಯಾಕೆ ಈ ಜನ್ರೇಷನಲ್ಲಿ? ಯಾಕೆ ಸರ್ ಕ್ಯಾಸ್ಟ್ ಫೀಲಿಂಗು ಹೇಳಿ? ಎಸ್ ಸಿ ಆದರೆ ನಾವು ಬೇಕಂತ ದೇವರು ಕೇಳ್ಕೊಂಡು ಬಂದಿರ್ತೀವ, ನಾವು ಎಸ್ ಸಿ ಆಗಿ ಹುಟ್ಟಬೇಕು ಅಂತ ಹೇಳಿ? ಯಾರು ತಪ್ಪಿದೆ ಇಲ್ಲಿ? ಅವ್ರದ್ದು ತಪ್ಪಿದೆ, ಅವ್ರು ಬರಬೇಕು. ಜಾತಿ ಮತ್ತು ಹಣಕ್ಕಾಗಿ, ಜಾತಿ ಹಣ ಹಣಕ್ಕಾಗಿ ಎಲ್ಲ ಜಾತಿ ಮತ್ತು ಹಣಕ್ಕಾಗಿನೇ ಆಗಿದೆ. ಒಂದ್ ಪ್ರಾಂಪ್ಟ್ ಆಫೀಸರ್ ಒಂದ್ ನಿಯತ್ತೈದ ಆಫೀಸರ್ ನ ನೀವೆಲ್ಲರೂ ಕಳ್ಕೊಂಡಿದ್ದೀರಲ್ಲ, ಯು ಪೀಪಲ್ ರಿಯಲಿ ಡೋಂಟ್ ಡಿಸರ್ವ್. ಎಸ್ ಪಿ ಮೇಡಮ್ ನಮ್ಗೆ ಹೇಳಿದ್ರು ರಾತ್ರಿ FIR ಕೊಡಿಸ್ತೀನಿ ಬನ್ನಿ ಅಂತ, ಅವ್ರನ್ನ ನಂಬ್ಕೊಂಡು ಬಂದ್ವಿ. ಇಲ್ಲಾಂದ್ರೆ ಅಲ್ಲೇ ಕೂಡ್ತಿದ್ವಿ ನಾವು. ಪ್ರೈವೇಟ್ ಹಾಸ್ಪಿಟಲ್ ಇಂದ ಕರ್ಕೊಂಡು ಬಂದಿದ್ದಾರೆ ಸರ್, ರಾತ್ರಿ ಕರ್ಕೊಂಡು ಹೋಗಿದ್ದಾರೆ, ಇವಾಗ ತನಕ ಹೊರಗ್ ಬಂದಿಲ್ಲ. ಅವರು ಹೆಂಗಿರ್ಬೇಕು? ನನ್ ಬೇಬೀಸ್ ಇದೆ, ನಾನು ಅವ್ರಿಗೆ ಏನಂತ ಹೇಳ್ಬೇಕು? ಪ್ರೆಗ್ನೆಂಟ್ ಇದ್ದೀನಿ, ನಾನು 8 ಮಂತ್ಸ್ ಪ್ರೆಗ್ನೆಂಟ್ ಇದ್ದೀನಿ, ಕೂಡ್ಸಿದ್ದಾರೆ. ಏನ್ ಹೇಳ್ಬೇಕು ಸರ್? ಅವ್ರ ಡಿಪಾರ್ಟ್ಮೆಂಟ್ ಆಗಿ ಅವ್ರಿಗೆ ಸಪೋರ್ಟ್ ಮಾಡ್ತಿಲ್ಲ, ಯಾರು ಎಂಎಲ್ಎಗೆ ಸಪೋರ್ಟ್ ಮಾಡ್ತಿದ್ದಾರೆ, ದುಡ್ಡು ತಿನ್ನೋ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ, ಅವರು ದುಡ್ಡು ಕೊಡ್ತಾರೆ, ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಇನ್ನು ಇನ್ನೂ ಎಷ್ಟು ದುಡ್ಡು ತಿನ್ಸ್ತೀರಾ ಎಂಎಲ್ಎಗೆ? ನೀವು ಎಂಎಲ್ಎನ ಸಾಕ್ತೀರಾ? ಎಂಎಲ್ಎನ ಸಾಕ್ತೀರಾ ನೀವು? ನೀವು ಇಷ್ಟು ಹಗಲು ರಾತ್ರಿ ದುಡಿದು ಕಷ್ಟಪಟ್ಟು ಹೆಂಡತಿ ಮಕ್ಕಳನ್ನ ಬಿಟ್ಟು ಊಟ ಬಿಟ್ಟು ತಂದೆ ತಾಯಿನ ಬಿಟ್ಟು ಎಲ್ಲರನ್ನ ಬಿಟ್ಟು ದುಡಿತೀರಾ? ಯಾರಿಗೋಸ್ಕರ? ಎಂಎಲ್ಎಗೋಸ್ಕರ ದುಡಿತೀರಾ? ಎಂಎಲ್ಎಗೆ ಊಟ ಹಾಕ್ತಿದ್ದೀರಾ, ದುಡ್ಡಿನ ಊಟ ಹಾಕ್ತಿದ್ದೀರಾ ಸರ್? ಅವ್ರು ತಪ್ಪು ಮಾಡಿದ್ದಾರೆ, ಇನ್ನೂ ಆದರೂ ಬಂದಿಲ್ಲ ಇಲ್ಲಿಗೆ. ಇಷ್ಟು ಜನ ಇದ್ದಾರೆ, ಎಷ್ಟು ಸ್ಟ್ರೈಕ್ ಆಗಿದೆ ಅಲ್ಲಿ, ಎಷ್ಟು ವೆಹಿಕಲ್ಸ್ ನಿಂತಿದೆ, ಆ್ಯಂಡ್ ಈಸ್ ನಾಟ್ ಇವನ್ ರೆಡಿ ಟು ಕಮ್ ಸ್ಟೆಪ್ ಇನ್. ಅವ್ರದ್ದು ತಪ್ಪಿದೆ.